ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗಂಡ ಮಕ್ಕಳು ಬಂದಿದ್ರೆ ಕ್ಯೂನ ನಿಲ್ಲಿಸಿ ಪ್ರಸಾದ ಇಸ್ಕೊಡೋದಾಗಿತ್ತು, ಅದೇನಂತ ಕಂಡುಬಿದ್ರು. ಅದು ಅಣ್ಣ, ನಮ್ಮ ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಮಕ್ಕಳು ಚಿಕ್ಕ ಚಿಕ್ಕವರು, ಬರಕ್ಕಾಗಲ್ಲ, ಇನ್ನೊಂದ್ ಎರಡ್ ಜನ ಎಕ್ಸ್ಟ್ರಾ ಕೊಡ್ತೀರಾ? ಕೊಡಿ ಕೊಡಿ. ಇನ್ನೊಂದು ಸಾಕ್ಸಾಗ್ಬಿಡಿ, 100 ವರ್ಷ ಚೆನ್ನಾಗಿರಿ ನೀವು. ಗಂಗಾಧರ್ ಅವರೇ, ಪ್ರಸಾದ ನಾನು ಹಂಚ್ತೀನಿ ಬಿಡಿ. ಧರ್ಮದರ್ಶಿಗಳಾಗಿ ನೀವು ಪ್ರಸಾದ ಹಂಚ್ತೀರಾ? ಪ್ರಸಾದ ಕೊಡೋದು ಪುಣ್ಯದ ಕೆಲಸ ಅಂತ ದೊಡ್ಡವರು ಹೇಳ್ತಾರೆ, ನಾನು ಸ್ವಲ್ಪ ಕೊಡ್ತೀನಿ. ಅಲ್ಲಿಡ್ತೀರಾ? ಆಯ್ತು, ನೀವು ದೊನ್ನೆ ಕೊಡಿ. ಬಿಡಿಯಪ್ಪ, ನನ್ಗೆ ಇವರಿಲ್ದೆ ಜೀವನನೇ ಇಲ್ಲ, ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ಗಂಗಾಧರ್, ಪಾಪಿಗಳಿಗೆ ಪ್ರಸಾದ ಕೊಟ್ಟು ನನ್ನ ಕೈನ ಅಪವಿತ್ರ ಮಾಡ್ಕೊಳಕ್ ಇಷ್ಟ ಇಲ್ಲ, ನೀವೇ ಪ್ರಸಾದ ಕೊಟ್ಬಿಡಿ. ಎಲ್ರಿಗೂ ಪ್ರಸಾದ ಕೊಡುವಾಗ ನನಗ್ ಕೊಡೋದ್ರಲ್ಲಿ ತಪ್ಪೇನಿದೆ? ಕದ್ದು ಮುಚ್ಚಿ ಓಡೋದವ್ರಿಗೆ ನಾನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋ ಅರ್ಹತೆ ಇಲ್ಲ. ಓಹೋಹೋಹೋ, 32 ವರ್ಷಗಳ ಹಿಂದೆ ಮನೆ ಕಟ್ತೀನಿ ಅಂತ ಸವಾಲ್ ಹಾಕೋದವ್ರು ಮನೆ ಕಟ್ಟಿದ್ರು ಅಥವಾ ಕಟ್ಟ ಪ್ರಯತ್ನನಾದ್ರು ಮಾಡಿದ್ರು? ಅರಗಿಳಿ ಹಿಂಗೆ ಸಾಕಿರೋ ಕಂಡೋರ್ ಮನೆ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗೋದು ಗೊತ್ತಿರುತ್ತೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ. ಕಾಗೆ ಸವಾಸ ಮಾಡಿದ್ಮೇಲೆ ಆಯ್ಕೊಂಡು ತಿನ್ನೋದೆ ಗತಿ, ಅನ್ಭವಿಸು. ಗಂಗಾಧರ್ ಅವರೇ, ಪಾಪಿಗಳಿಗೆ ಪ್ರಸಾದ ಕೊಟ್ಟು ನನ್ನ ಕೈನ ಮಲಿನ ಮಾಡ್ಕೊಳಕ್ ಇಷ್ಟ ಇಲ್ಲ, ನೀವೇ ಪ್ರಸಾದ ಕೊಟ್ಬಿಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.